ಬಿಸಿಯೂಟದಿಂದ ವಿದ್ಯಾರ್ಥಿಗಳಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡು ವಾಂತಿಯಾಗಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ತಾಲೂಕಿನ ಹೊನ್ನಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸೋಮವಾರ ಮಧ್ಯಾಹ್ನ ನಡೆದಿದೆ. ಮಧ್ಯಾಹ್ನದ ಊಟದ ಸಮಯದಲ್ಲಿ ತಟ್ಟೆಯಲ್ಲಿದ್ದ ಸಾರಿನಲ್ಲಿ ಹುಳಗಳು ಕಂಡುಬಂದಿದೆ. ಇದನ್ನು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ತೋರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಊಟ ಮಾಡಿದವರಿಗೆ ಹೊಟ್ಟೆ ನೋವು ವಾಂತಿಯಾಗಿದೆ. ತಕ್ಷಣವೇ ನೇರಳೆ ಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ವೈದ್ಯರು ಬಂದು ಚಿಕಿತ್ಸೆ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು 15 ವಿದ್ಯಾರ್ಥಿಗಳನ್ನು ದಾಖಲು ಮಾಡಲಾಗಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಲವಲವಿಕೆಯಿಂದ ಇದ್ದರು. ಸ್ಥಳಕ್ಕೆ ಡಿಡಿಪಿಐ ಎಂ ರೇವಣ್ಣ ಸಿದ್ದಪ್ಪ, ಬಿಇಒ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ವಿಎಚ್ ವೆಂಕಟೇಶಯ್ಯ, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಾಲೆಯ ಶಿಕ್ಷಕರು ಮತ್ತು ಪೋಷಕರು ಇದ್ದರು. ಒಂದು ಮಗು ವಾಂತಿ ಮಾಡ್ಕೊಂಡಿದ್ದು ನೋಡಿ ಇದ್ರ ಮಕ್ಕಳು ಕೆಲವರು ನನಗೂ ಹೊಟ್ಟೆ ನೋವು ಅಂತ ಬಂದರು. ಈ ಮುಂದೆ ಮಕ್ಕಳಿಗೆ ಏನಾದರೂ ಆಗ್ಬೋದು ಅನ್ನೋ ಗಾಬರಿಯಿಂದ ನೇಳಕರೆ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಡಾಕ್ಟ್ರ್ ಮೇಡಮ್ ಅವ್ರು ಬಂದು ಹೆಂಗಾದರೂ ಆಗಲಿ ಮಧುಗಿರಿ ಆಸ್ಪತ್ರೆ ಕರ್ಕೊಂಡೋಗೋಣ ಅಂತ ಸಜೆಸ್ಟ್ ಮಾಡಿದ್ವಿ. ಆಗ ಮೇಡಮ್ ಅವ್ರು ಹೇಳಿದ್ದಕ್ಕೋಸ್ಕರ ಮಧುಗಿರಿ ಆಸ್ಪತ್ರೆ ಕರ್ಕೊಂಬಂದಿದ್ವಿ. ಸರ್ ಮಕ್ಕಳಿಂದ ಏನು ತೊಂದರೆ ಆಗಿಲ್ಲ.